ಕ್ಯಾಚ್ ಅನ್ನ ಕೈ ಚೆಲ್ಲಿ ಚೆಂಡು ಬೌಂಡರಿ ಗೆರೆಯನ್ನ ದಾಟಿದೆ. ಎದುರಿಸಿದ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ ಅಜಯ್. ತಡೆದ ಖಾತೆ ಮಾತ್ರ 48 ಎಸೆತಗಳ ಮುಂದೆ 69 ರನ್ನಿನ ಅವಶ್ಯಕತೆ. ನೇರ ಗೂಟಕ್ಕೆ ಬಡಿದ ಚೆಂಡು, ಅಜಯ್ ಅವರು ಔಟ್ ಆಗಿದ್ದಾರೆ. ಪ್ರಥಮ ಹುದ್ದರಿಯ ಪತನವಾಗಿದೆ. ಅಜಯ್ ಅವರ ಸ್ಥಾನವನ್ನು ತುಂಬಲು ಮಂಜು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಟವನ್ನು ಕಂಡುಕೊಳ್ಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ನೇರ ಗೂಟಕ್ಕೆ ಬಡಿದ ಚೆಂಡು ಅಂಪೈರ್ ನಯವಾಗಿ ತಿರಸ್ಕರಿಸಿದ್ರು. ಉತ್ತಮವಾದ ಎಸೆತ, ಡಾಟ್ ಡೆಲಿವರಿ, ಚುಕ್ಕಿ ಎಸೆತಗಳು ಅಂಕಪಟ್ಟಿಯನ್ನ ಸೇರ್ತಾ ಇವೆ. ಉತ್ತಮವಾದ ಬೌಲಿಂಗ್ ಲೈನ್ಅಪ್ ಅನ್ನ ಹೊಂದಿರುವಂತಹ ರಥಬೀದಿ ರಾಯಲ್ಸ್ ತಂಡ ಈಗಾಗಲೇ 48 ಎಸೆತಗಳ ಮುಂದೆ 68 ರನ್ಗಳನ್ನ ಹೊಡೆದು 69 ರನ್ನಿನ ಗುರಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಉತ್ತಮವಾದ ಹೊಡೆತ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಟ, 2 ರನ್ ಕಸಿಬಲ್ಲಿ ಸಂಪೂರ್ಣ ಯಶಸ್ವಿ. ಪ್ರಥಮ ಓವರ್ ಮುಕ್ತಾಯಕ್ಕೆ ತೆರೆದ ಮೊತ್ತ 7 69 ರನ್ನಿನ ಅವಶ್ಯಕತೆ. ಅರವತ್ತೆಂಟು ರನ್ಗಳನ್ನು ಹೊಡೆದು 69 ರನ್ನಿನ ಗುರಿಯನ್ನು ಬಿಟ್ಟುಕೊಟ್ಟಿದ್ದಾರೆ.
ಕ್ಷಮೆಯಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲದಲ್ಲಿ 72 ರನ್ನಿನ ಅವಶ್ಯಕತೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಡೆದ ಮೊತ್ತ 7-1 ಹುದ್ದರಿಯ ನಷ್ಟಕ್ಕೆ. ಉತ್ತಮವಾದ ಎಸೆತ, ಅಷ್ಟು ಉತ್ತಮವಾದ ಹೊಡೆತ ಕೂಡ. ತಡೆದ ಮೊತ್ತ 10.
ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 13. ತಂಡದ ಮೊತ್ತ 23. ದಯವಿಟ್ಟು ಕಮೆಂಟ್ರಿಗಾಗಿ ಚಂದ್ರಪ್ಪ ಅವರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 30.
ಆಯ್ತಾ. ಐದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 40. ತಂಡದ ಮೊತ್ತ 57. ಇದರೊಂದಿಗೆ ಅರ್ಧಶತಕವನ್ನು ಪೂರೈಸ್ತಾ ಇದ್ದಾರೆ ಮಂಜು. ಆರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 64. ಆರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 64. ಉಳಿದಂತಹ 12 ಎಸೆತಗಳ ಮುಂದೆ
ಒಂಬತ್ತು ಎಸೆತಗಳ ಮುಂದೆ ಒಂದು ರನ್ನಿನ ಅವಶ್ಯಕತೆ. ಇದರೊಂದಿಗೆ ಪಂದ್ಯಾಟವನ್ನು ಡಿಎಂಎಲ್ ಯುನೈಟೆಡ್ ತಂಡ ಜಯಗಳಿಸ್ತಾ ಇದೆ. ದಯವಿಟ್ಟು ಕಮೆಂಟ್ರಿಯ ಚಂದ್ರಪ್ಪ ಸರ್ ಎಲ್ಲಿದ್ರು ಕೂಡ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಸ್ಪೆಕ್ಟ್ರಮ್ ತಂಡದ ಮುನ್ನ ಎಲ್ಲಿದ್ರು ಕೂಡ ತಮ್ಮ ತಂಡವನ್ನು ಸೇರಿಕೊಳ್ಬೇಕು.
ಸ್ಪೆಕ್ಟ್ರಮ್ ತಂಡದ ಮುನ್ನ ಎಲ್ಲಿದ್ದಾರೆ ಆದಷ್ಟು ಬೇಗ ತಂಡವನ್ನು ಸೇರಿಕೊಳ್ಬೇಕು. ಸ್ಪೆಕ್ಟ್ರಮ್ ತಂಡದ ಮುನ್ನ ಮುನ್ನವ್ರು ಬಂದ್ರ ಮುನ್ನ ಪ್ಲಸ್ ಕಣ್ಣ
ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಎರಡು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 16.
ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 24.
ಐದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 32. ಆರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 44.
ಬಿರುಸಿನ ಹೊಡೆತವನ್ನು ಆರಂಭಿಸಿದ್ದಾರೆ. ಗಿರೀಶ್ ಇವರು ತನ್ನ ವೈಯಕ್ತಿಕ ಮೊತ್ತ 30, ಪಚ್ಚು ಅವರು ಗಿರೀಶ್ ಅವರಿಗೆ ಹ್ಯಾಟ್ರಿಕ್ ಸಿಕ್ಸ್ ನತ್ತ ಗಿರೀಶ್ ಅವರ ಕಣ್ಣು. ಉತ್ತಮವಾದ ಹೊಡೆತ. ನಂದಗೋಕುಲದ ಎಲ್ಲ ಆಟಗಾರರು ಸ್ವಲ್ಪ ಸೈಡ್ಗೆ ಬರಬೇಕು. ಸ್ಕೋರರ್ಗೆ ನಿಮಗೆ ಸ್ಕೋರನ್ನು ನಾವು ಕಡಿಮೆ ಹಾಕ್ತೇವೆ ಅಡ್ಡರಿದ್ದರೆ, ಯಾಕಂದರೆ ಸ್ಕೋರ್ ಸ್ವಲ್ಪ ಜಾಸ್ತಿ ಉಂಟಲ್ಲ. ಹಾಕುವ ಇವಾಗ 2 ರನ್ ಅಂಪೇರ್. ಓಕೆ, ಮತ್ತೊಮ್ಮೆ ಪ್ರಶಾಂತ್ ಅವರು ಗಿರೀಶ್ ಅವರಿಗೆ ಉತ್ತಮವಾದ ಎಸೆತವನ್ನು ಎಸೆದಿದ್ದಾರೆ ಪ್ರಶಾಂತ್ ಅವರು. ಏಳನೇ ಅವರನ್ನ ಅಂತಿಮ 2ನೇ ಎಸೆತ. ಮತ್ತೊಮ್ಮೆ ಉತ್ತಮವಾದ ಎಸೆತ. ಪವರ್ ಪ್ಲೇಯ ಕೊನೆಯ ಎಸೆತ ಬಾಕಿ ಪ್ರಶಾಂತ್ ಅವರು ಗಿರೀಶ್ ಅವರಿಗೆ. ಅಗಲವಾದ ಎಸೆತ. ಕೊನೆಯ ಎಸೆತ ಸ್ವಲ್ಪ ಮತ್ತೊಮ್ಮೆ ಪ್ರಶಾಂತ್ ಅವರು ಗಿರೀಶ್ ಅವರಿಗೆ. ಉತ್ತಮವಾದ ಹೊಡೆತ. 4 ರನ್ ಆಗುವ ಸಾಧ್ಯತೆ ಇಲ್ಲ. ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಮುನ್ನ ಅವರು. 7 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 60. ನೀವು ಅಡ್ಡನಿತ್ತರೆ ನಮಗೆಂತ ಕಾಣುವುದಿಲ್ಲ, ಸಾರಿ. ಮತ್ತೊಂದು ಉತ್ತಮವಾದ ಹೊಡೆತ ಗಿರೀಶ್ ಅವರಿಂದ. ಸುಭಾಷ್ ಅವರು ಗಿರೀಶ್ ಅವರಿಗೆ ಕೊನೆಯ 4 ಎಸೆತಗಳು ಬಾಕಿ. ಮತ್ತೊಮ್ಮೆ 6 ರನ್ ಆಗುವ ಸಾಧ್ಯತೆ ಇಲ್ಲ. ಬಹಳ ಉತ್ತಮವಾದ ಕ್ಯಾಚ್ ನೀಡಿದ್ದಾರೆ ಹರ್ಷದ್ ಅವರು. ತನ್ನ ವೈಯಕ್ತಿಕ ಮೊತ್ತ 41. ಗಿರೀಶ್ ಅವರ ಸ್ಥಾನ ತುಂಬಲು ಮೇಘರಾಜ್. ತಂಡದ ಮೊತ್ತ 68. ಧನ್ಯವಾದಗಳು. ಕೊನೆಯ 3 ಎಸೆತಗಳು ಬಾಕಿ. ಮತ್ತೊಮ್ಮೆ ಸುಭಾಷ್ ಅವರು ಶಿವ ಅವರಿಗೆ. ಉತ್ತಮವಾದ ಹೊಡೆತ ಶಿವಾನಂದ್ ಇವರಿಂದ. 1 ರನ್ ಆಗುವ ಸಾಧ್ಯತೆ. ಅಂತಿಮ ಓವರ್ನ 2 ಎಸೆತಗಳು ಬಾಕಿ. ಮತ್ತೊಮ್ಮೆ ಸುಭಾಷ್ ಅವರು ಮೇಘರಾಜ್ ಇವರಿಗೆ.
ಉತ್ತಮವಾದ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಹರ್ಷದ್ ಅವರು ಓಡ್ಕೊಂಡು ಬಂದು ಕ್ಯಾಚ್ ಅನ್ನು ಕೈಲಿ ಚೆಲ್ಲಿದ್ದಾರೆ. ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಉತ್ತಮವಾದ ಹೊಡೆತ, ಒಂಟಿ ರನ್ ಆಗೋ ಸಾಧ್ಯತೆ. ಎಂಟು ಆರು ಮುಕ್ತಾಯಕ್ಕೆ ನಂದಗೋಕುಲ ತಂಡದ 72 ರನ್ಗಳು, 73 ಗೆಲುವಿನ ಗುರಿ ಸ್ಪೆಕ್ಟ್ರಮ್ ತಂಡಕ್ಕೆ. ಜ್ಞಾನೇಶ್ ಅವರು ಕಮೆಂಟ್ರಿ ಬಾಕ್ಸ್ ಹತ್ರ ಒಮ್ಮೆ ಬರಬೇಕು. ಜ್ಞಾನೇಶ್ ಅವರು ಕಮೆಂಟ್ರಿ ಬಾಕ್ಸ್ ಹತ್ರ ಒಮ್ಮೆ ಬರಬೇಕು. ಸ್ಪೆಕ್ಟ್ರಮ್ ತಂಡದ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕು. ಇನ್ನು ಹಲವಾರು ಮ್ಯಾಚ್ಗಳಾಗಲಿಕ್ಕಿದೆ, ಆದ್ದರಿಂದ ನೀವು ನಮ್ಮೊಟ್ಟಿಗೆ ಸಹಕರಿಸಬೇಕು. ಸ್ಪೆಕ್ಟ್ರಮ್ ತಂಡದ ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕು. ನಿಮಗಾಗಿ ಈಗಾಗಲೇ ಅಂಪೈರ್ಗಳು ಕಾಯ್ತಾ ಇದ್ದಾರೆ, ಅದೇ ರೀತಿ ನಂದಗೋಕುಲ ತಂಡದವರು ಕಾಯ್ತಾ ಇದ್ದಾರೆ. ನೀವು ಆದಷ್ಟು ಬೇಗ ಆರಂಭಿಕ ಆಟಗಾರರು ಅಂಕಣಕ್ಕೆ ಬರಬೇಕು. ಸ್ಪೆಕ್ಟ್ರಮ್ ತಂಡದ ಕಪ್ತಾನನಿಗೆ ಪಂದ್ಯಾಟದ 10% ದಂಡವನ್ನು ಹಾಕಲಾಗುವುದು. ನಿಮ್ಮ ಬ್ಯಾಟ್ಸ್ಮನ್ಗಳು ಇನ್ನೂ ಬರಲಿಲ್ಲ. ಈ ಪಂದ್ಯಾಟ ಮುಗಿದ ತಕ್ಷಣ ನೀವು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು.
ಅಂಪೈರ್ಗಳು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸ್ಕೊಡ್ಬೇಕು, ಇನ್ನೂ ಹಲವಾರು ಪಂದ್ಯಾಟಗಳಾಗಲಿಕ್ಕಿದೆ. ಇನ್ನೂ 8 ಮ್ಯಾಚ್ಗಳು ಆಗಬೇಕಿದೆ. ಆದ್ದರಿಂದ ಎಲ್ಲ ತಂಡದ ಕಪ್ತಾನರು, ಆಟಗಾರರು, ಅದೇ ರೀತಿ ಅಂಪೈರ್ ಅವರು ನಮಗೆ ಸಹಕರಿಸಬೇಕು. ಮೊದಲನೇ ಸಾಲು ಅಕ್ಷಯ್. ಅಕ್ಷಯ್ ಅವರು ಸುಭಾಷ್ ಅವರಿಗೆ ಉತ್ತಮವಾದ ರಿವರ್ಶಿಪ್ ಹೊಡೆತ ಸಫಲತೆಯನ್ನು ಕಾಣ್ತಾ ಇಲ್ಲ. ಸುಭಾಷ್ ಇವರಿ ಬಹಳ ಉತ್ತಮವಾದ ಎಸೆತ ಅಕ್ಷಯ್ ಇವರಿಂದ. ಮತ್ತೊಮ್ಮೆ ಅಕ್ಷಯ್ ಅವರು ಸುಭಾಷ್ ಅವರಿಗೆ ದ್ವಿತೀಯ ಎಸೆತ ಎಸೆಯಲ್ಲಿ. ಮತ್ತೊಮ್ಮೆ ಉತ್ತಮವಾದ ಎಸೆತ ಅಕ್ಷಯ್ ಇವರಿಂದ. ಸಂಪೂರ್ಣವಾಗಿ ಬೀಟನಾಗಿದ್ದಾರೆ ಸುಭಾಷ್ ಅವರು. ಮತ್ತೊಮ್ಮೆ ಚುಕ್ಕಿ ಎಸೆತ ಅಕ್ಷಯ್ ಅವರಿಂದ. ಚತುರ್ಥ ಸಾಲು ಅಕ್ಷಯ್ ಅವರು ಸುಭಾಷ್ ಅವರಿಗೆ. ಉತ್ತಮವಾದ ಒಂಟಿ ರನ್ ಸುಭಾಷ್ ಇವರಿಂದ. ತಂಡದ ಖಾತೆ ಆರಂಭವಾಗಿದೆ. ಮತ್ತೊಮ್ಮೆ ಅಕ್ಷಯ್ ಅವರು ನಂದೇಶ್ ಅವರಿಗೆ ಉತ್ತಮ ತಟ್ಟಿ ಮುಟ್ಟಿ ಹೊಡೆತ. ಮಂಜು ಅವರಿಂದ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ. ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಪ್ರಥಮ ಅವರ ಕೊನೆಯ ಎಸೆತ ಅಕ್ಷಯ್ ಅವರು ಸುಭಾಷ್ ಇವರಿಗೆ. ಮತ್ತೊಂದು ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2. ದ್ವಿತೀಯ ಸದನ ಹೆಸರು ದೀಕ್ಷಿತ್ ಯಾನೆ ಪಿಚು. ಪಿಚು ಅವರು ನಂದೇಶ್ ಅವರಿಗೆ. ಉತ್ತಮವಾದ ಹೊರತ 4 ರನ್ ಆಗುವ ಸಾಧ್ಯತೆ. ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಸತೀಶ್ ಯಾನೆ ಪುಟ್ಟು. ಮತ್ತೊಮ್ಮೆ ಪಿಚು ಅವರು ಸುಭಾಷ್ ಅವರಿಗೆ. ಮತ್ತೊಂದು ಡಾಟೆಡ್ ಡೆಲಿವರಿ ಪಿಚು ಅವರಿಂದ. ಅಗಲವಾದ ಎಸೆತ
ಮತ್ತೊಮ್ಮೆ ರಿವರ್ಸ್ ಶಿಫಲ್ಲಿ ವಿಫಲ. ಬಲವಾದ ಮಾನವಿ, ಅಂಪೈರಿಂದ ತಿರಸ್ಕಾರ. ಮತ್ತೊಮ್ಮೆ ಡಾಟರ್ ಡೆಲಿವರಿ ಪಿಚೋ ಅವರಿಂದ. ದ್ವಿತೀಯ ಅವರನ್ನ ಕೊನೆ ಎರಡೇ ಸತಗಳು ಬಾಕಿ. ಪೀಚು ಅವರು ನಾಂದೇಶ್ವರಿಗೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ತಂಡದ ಮಾಲಕ ಹಾಗೂ ಕಪ್ತಾನ ದಿಲೀಪ್ ಅವರಿಂದ. ದ್ವಿತೀಯ ಅವರನ್ನ ಕೊನೆಯ ಎಸೆತ ಪೀಚು ಅವರು ನಂದೇಶ್ವರಿಗೆ. ಉತ್ತಮವಾದ ಹೊಡೆತ, ಕ್ಯಾಚ್ ಔಟ್ ಆಗೋ ಸಾಧ್ಯತೆ, ಕ್ಯಾಚ್ ಔಟ್ ಆಗಿದ್ದಾರೆ. ತಂಡದ ಜೀವಾಳ ಆಟಗಾರ ನಂದೇಶ್ ಅವರು ಪೇಲಿಯನ್ನತ್ತ. ನಂದೇಶ್ ಅವರ ಸ್ಥಾನ ತುಂಬಲು ತಾಲೂಕು ಕಂಡಂತಹ ಶ್ರೇಷ್ಠ ಆಟಗಾರ ಮಂಜುಷಾ. ಹಲವಾರು ರಾಜ್ಯ ಮಟ್ಟದ ಪಂದ್ಯಾಟಗಳನ್ನು ಆಡಿದಂತ ಮಂಜುಷಾ. ಮೂರನೇ ಅವರ ಹೆಸರು ಮಂಜು. ತಂಡದ ಮೊತ್ತ ಆರು. ಮಂಜು ಅವರು ಮಂಜುಷ್ ಅವರಿಗೆ ಮಂಜುಷ್ ಉತ್ತಮವಾದ ಡಾಟೆಡ್ ಡೆಲಿವರಿ ಮಂಜು ಅವರಿಂದ. ಮಲಿಂಗ ರೀತಿಯ ಬೌಲಿಂಗ್ ಮಂಜುಯಾನೆ ಮಲಿಂಗ. ಉತ್ತಮವಾದ ಹೊಡೆತ, ಕ್ಯಾಚ್ ಔಟ್ ಆಗ ಸಾಧ್ಯತೆ. ಮಂಜು ಅವರು ಕ್ಯಾಚ್ ಅನ್ನು ಬಿಟ್ಟು ನಿತಿನ್ ಅವರು ಹಿಡಿದಿದ್ದಾರೆ. ಮತ್ತೊಂದು ದೊಡ್ಡ ಆಘಾತ ನಂದು ಗೋಕುಲ ಸ್ಪೆಕ್ಟ್ರಮ್ ತಂಡಕ್ಕೆ. ಮಂಜುಷ ಅವರ ಸ್ಥಾನ ತುಂಬಲು ಪ್ರಶಾಂತ್ ಯಾನೆ ಪಚ್ಚು. ತೃತೀಯ ಅವರನ್ನ ತೃತೀಯ ಎಸೆತವನ್ನೆಸಲು ಮಂಜು ಯಾನೆ ಮಲಿಂಗ ಅವರು ಸುಭಾಷ್ ಅವರಿಗೆ. ಮತ್ತೊಂದು ಉತ್ತಮವಾದ ಹೊಡೆತ ಸುಭಾಷ್ ಅವರಿಂದ. ಎರಡು ರನ್ನುಗಳು ಅಗಲವಾದ ಎಸೆತ. 2+1. ವೈಡ್ ಪ್ಲಸ್ ಟೂ.
ಅಗಲವಾದ ಎಸೆತ ಮಂಜು ಅವರಿಂದ. ಮಲಿಂಗ ರೀತಿಯ ಶೈಲಿಯಲ್ಲಿ ಮಂಜು ಅವರು ಮತ್ತೊಮ್ಮೆ ಸುಭಾಷ್ ಅವರಿಗೆ ಉತ್ತಮವಾದ ರನ್ ಆಗೋ ಸಾಧ್ಯತೆ ಸಂಪೂರ್ಣವಾಗಿ. ಆರು ರನ್ ಉತ್ತಮ ದರ್ಯಾಶು ಪಡೆತಾನ್ ಮತ್ತೊಮ್ಮೆ ನಾಲ್ಕು ರನ್ ಹೊಡೆದಿದ್ದಾರೆ ಸುಭಾಷ್. ಕೊನೆ ಎರಡು ಎಸೆತಗಳು ಬಾಕಿ. ಮತ್ತೊಮ್ಮೆ ಮಂಜು ಅವರು ಸುಭಾಷ್ ಅವರಿಗೆ. ಈಗಾಗಲೇ ಸುಭಾಷ್ ಅವರು ನಾಲ್ಕು ಎಸೆತಗಳು, ಮೊದಲ ಬಾಲ್ ಡಾಟ್, ಸೆಕೆಂಡ್ ವಿಕೆಟ್, ಮತ್ತೆ ಎರಡು ವೈಡ್, ಸಿಕ್ಸ್ ಫೋರ್. ಓಕೆ, ಕೊನೆ ಎರಡು ಎಸೆತಗಳು ಬಾಕಿ. ಮತ್ತೊಮ್ಮೆ ಮಂಜು ಅವರು ಸುಭಾಷ್ ಅವರಿಗೆ. ಮತ್ತೊಮ್ಮೆ ರಿವರ್ಸ್ ಎಸೆತ, ಸಂಪೂರ್ಣ ವಿಫಲಾಗಿದ್ದಾರೆ ಸುಭಾಷ್ ಅವರು. ತಂಡದ ಮೊತ್ತ ಇಪ್ಪತ್ತು. ತೃತೀಯ ಓವರ್ನ ಕೊನೆಯ ಎಸೆತ ಮತ್ತೊಮ್ಮೆ ಮಂಜು ಅವರು ಸುಭಾಷ್ ಅವರಿಗೆ. ಉತ್ತಮವಾದ ಹೊಡೆತ ಸ್ಟ್ರೈಟ್ ಕಡೆ. ಮೂರನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಇಪ್ಪತ್ತ ಒಂದು. ಬಹಳ ದುಬಾರಿ ಓವರ್ ಅಂತ ಅನಿಸುತ್ತದೆ. ಓವರ್ನಲ್ಲಿ ಒಂದು ವಿಕೆಟ್. ಹದಿನೈದು ರನ್ ಬಿಟ್ಟು ಕೊಟ್ಟಿದ್ದಾರೆ ಮಂಜು ಅವರು. ಮತ್ತೊಮ್ಮೆ ಅಕ್ಷಯ್ ಅವರು ಸುಭಾಷ್ ಅವರಿಗೆ. ಅಗಲವಾದ ಎಸೆತ, ಬಹಳ ಉತ್ತಮವಾದ ಕೀಪಿಂಗ್ ಪ್ರದರ್ಶಿಸಿದ್ದಾರೆ ಶಿವ ಅವರು. ಮತ್ತೊಮ್ಮೆ ಅಕ್ಷಯ್ ಅವರು ಒಂಟಿ ರನ್ ಲೆಗ್ ಬೈ ಮುಖೇನ ಒಂಟಿ ರನ್ ಅನ್ನು ಕಸಿದಿದ್ದಾರೆ. ಉತ್ತಮ ದೌಡತ ಗಗನ ಚುಂಬಿ ಚೆಂಡು ಪುಟ್ಟು ಅವರ ಕೈಯಲ್ಲಿ. ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಸತೀಶ್ ಯಾನೆ ಪುಟ್ಟು ಅವರಿಂದ.
ಹರ್ಷದ್ ಪ್ರಶಾಂತ್ ಅವರ ಸ್ಥಾನ ತುಂಬಲು ಹರ್ಷದ್ ಮತ್ತೊಂದು ಅಗಲವಾದ ಎಸೆತ ವೈಡ್ ಪ್ಲಸ್ ಟೂ ತಣದ ಮೊತ್ತ ಏರುತ್ತ 26 ತೃತೀಯ ಸತ ಎಸೆಯಲು ಅಕ್ಷಯ್ ಅವರು ಸುಭಾಷ್ ಅವರಿಗೆ ಮತ್ತೊಂದು ಡಾಟೆಡ್ ಡೆಲಿವರಿ ಅಕ್ಷಯ್ ಅವರಿಂದ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಹರೀಶ್ ಅವರಿಂದ ಸುಭಾಷ್ ಅವರ ಸ್ಥಾನ ತುಂಬಲು ವಿನೋದ್ ಹರ್ಷದ್ ಮತ್ತೊಮ್ಮೆ ಅಕ್ಷಯದಿಂದ ಹರ್ಷದ್ ಅವರಿಗೆ ಉತ್ತಮವಾದ ಡಿಫೆನ್ಸಿವ್ ಹರ್ಷದ್ ಅವರಿಂದ ಕೊನೆಯ ಎಸೆತ ಬಾಕಿ ಉತ್ತಮವಾದ ಹೊಡೆತ 6 ರನ್ ಆಗುವ ಸಾಧ್ಯತೆ 6 ರನ್ಗಳು ಹೊಡೆದಿದ್ದಾರೆ ಹರ್ಷದ್ ತಂಡದ ಮೊತ್ತ 74 ಓವರ್ ಮುಕ್ತಾಯಕ್ಕೆ 32 ಮುಂದಿನ ವೀಕ್ಷಕ ವಿವರಣೆಗಾಗಿ ಚಂದ್ರಪ್ಪ ಸರ್ ಇವರು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಹರೀಶ್ ಅವರು ಮೂವತ್ತ 34 ಇಂತಿಸ್ ಇಂತಿಸ್ ಮಾಡ್ರಿ
ಬೌಲಿಂಗ್ ಕರ್ ಯೇ ಹರೀಶ್ ಶಿವಂ ಬೆಕ್ಕಿ ವಿಕೆಟ್ ಕೀಪರ್ ಥೋಡಾ ಸಾ ಮದದ ಸ್ಲಾಪ್ ಕರ ಎನ್ಕರೇಜ್ ಕರ ಹರೀಶ್ ಅಗೇನ್ ಚಾಟಿಂಗ್ ಲೈನ್ ಸೀದಾ ಗಯಿ ಸ್ಕ್ವೇರ್ ಲೆಗ್ ಪರ್ ಗಿರೀಶ್ ನೆ ಪ್ರಯಾಸ್ ಕಿಯಾ ಬ್ಯಾಟ್ಸ್ಮನ್ ಕೆ ಪಾಸ್ ಥಾ ಮೌಕಾ ದೋ ರನ್ ದೌಡ್ನೆ ಕೆ ಲಿಯೆ ದೋ ರನ್ ಭಿ ಪೂರಾ ಕಿಯಾ ಇಸ್ಕೆ ಸಾಥ್ ಸ್ಕೋರ್ ಬಢ್ಕರ್ 36 ಎಸ್ ಐದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 36 18 ಎಸೆತಗಳ ಮುಂದೆ 37 ರನ್ನಿನ ಗುರಿ ಗಿರೀಶ್ ಅವರು ಹರ್ಷದ್ ಮತ್ತೊಂದ ಕಡೆಯಿಂದ ವಿನೋದ್ ಅವರು ಗಿರೀಶ್ ಅವರಿಂದ ಹೌದು ಚಂದ್ರಪ್ಪ ಸರ್ ಹೇಳಿದಾಗೇನೆ ಗಾಳಿಯ ಸಂಪೂರ್ಣ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹರ್ಷದ್ ಅವರು ಫ್ರೀ ಇಟ್ ಕಂಟಿನ್ಯೂ ಆಗಿದೆ ಹೌದು ಹೌದು ಹೇಳಿ ಹರ್ಷದ್ ಅಲ್ಲಿ ಸ್ವಲ್ಪ ತಂಪು ಅಂತ ಕಾಣ್ತದೆ ತಂಡದ ಮೊತ್ತ 50 18 ಎಸೆತಗಳ ಮುಂದೆ 23 ರನ್ನಿನ ಗುರಿ ಚಂದ್ರಪ್ಪ ಸರ್ ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಬದಲಾವಣೆ ಮಾಡ್ತಿದ್ದಾರೆ ಶಿವಮ್ಮ ಅವರು ಫ್ರೀಟ್ ಕಂಟಿನ್ಯೂ ಆಗ್ತಿದೆ ಮತ್ತೊಮ್ಮೆ ಮೇಘಚಂದ್ರ ಅವರು ಹರ್ಷದ್ ಅವರಿಗೆ ಐವತ್ತ ಎರಡು ತಂಡದ ಮೊತ್ತ 52 ಹರ್ಷದ್ ಚಂದ್ರ ಗೇಂದ್ರ ಆ ರೇ ಬ್ಯಾಕ್ ಓಡ್ ಕ್ರಿಕೆಟ್
ನಿತಿನ್ ರವರ ಪಂದ್ಯಕ್ಕೆ ರೋಚಕ ಅಂತ ಬರ್ತದೆ. ಹರ್ಷದ್ ಅವರು ರೋಚಿ ಗೆದ್ದಿದ್ದಾರೆ. ಹೌದು, ಈಗ ಫ್ರೀಟ್ ನ ಸಂಪೂರ್ಣ ಲಾಭ ಪಡೆದುಕೊಳ್ತಿದ್ದಾರೆ ವಿನೋದ್ ಅವರು. ಮತ್ತೊಬ್ಬ ಹೊಡೆಬಡಿಯ ದಾಂಡಿಗ ಸ್ಪೆಕ್ಟ್ರಮ್ ತಂಡದ. ಹದಿನಾರು ಎಸೆತಗಳ ಮುಂದೆ 17 ರನ್ನಿನ ಗುರಿ. ಗಾಳಿಯ ಸಂಪೂರ್ಣ ಲಾಭವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಹದಿನಾಲ್ಕು ಎಸೆತಗಳ ಮುಂದೆ 9 ರನ್ನಿನ ಗುರಿ. 14 ಎಸೆತದ ಮುಂದೆ 9 ರನ್ನಿನ ಗುರಿ. ಕೊನೆ ಎಸೆತ, ಸಾರಿ ಕಿರಣ್, ನಿಶ್ಚಿತ್ ಓವರ್ ಓವರ್ ಓವರ್. ಹೌದು, ಮೂರು ಫ್ರೀ ಹಿಟ್ಗಳು. ಹೌದು ಹೌದು ಚಂದ್ರಪ್ಪ ಸರ್, ಮಿಣಿ ಮಿಣಿ ಹೊಡೆತಗಳು ಬರ್ತಾ ಇದೆ. ಹನ್ನೆರಡು ಎಸೆತಗಳ ಮುಂದೆ 6 ರನ್ನಿನ ಗುರಿ. ಮತ್ತೊಮ್ಮೆ ಹರೀಶ್ ಅವರು ವಿನೋದ್ ಅವರಿಗೆ, ಹರ್ಷದ್ ಅವರಿಗೆ ಬ್ಯಾಟಿಂಗ್ ಪವರ್ ಪ್ಲೇ. ಗುಣ್ಣಾ
ये मुन्ना है, मुन्ना भाई एंजॉय कर रहे हैं इधर। हरीश अगेन और एक सीधा ड्रायर, स्कॉलर पर केवल एक ही रन मिलेगा, स्कोर सर लेवल, केवल एक ही रन चाहिए 10 गेंद पर, 10 गेंद है शेष है, केवल एक ही रन चाहिए जीतने के लिए। हरीश अगली गेंद लेकर आ रहे हैं, राइट हम ओवर दिन के बॉलिंग कर रहे हैं विनर की। गेंद ड्रा किया, क्रॉस पर केवल एक ही रन मिलेगा इसी के साथ। ಹೌದು, ಈ ಬಾರಿ ಸೋಲರಿದ ತಂಡವಾದಂತಹ ರಥಬೀದಿ ರಾಯಲ್ಸ್ ಅನ್ನು ಇಲ್ಲಿನ ಪಂದ್ಯಪುರದಲ್ಲಿ ಡಿಎಂಎಲ್ ತಂಡ ಓಡಿಸಿದ ನಾವು ನೋಡಿದ್ದೇವೆ। ಇದೀಗ ಸತತ 3 ಜಯಗಳೊಂದಿಗೆ 1 ಸೋಲಿನೊಂದಿಗೆ ಎದುರಾಳಿ ರಥಬೀದಿ ರಾಯಲ್ಸ್ ತಂಡವನ್ನು ಎದುರಿಸಲು ಬಂದಿರುವಂತಹ ಕಾಫಿ ಡೇ ನಿತ್ಯ ಹೇಳಿ ಸರ್, ಬಹಳ ಉತ್ತಮವಾದ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ ರಥಬೀದಿ ಅವರು, ಅದೇ ರೀತಿ ಡೀಪ್ ಕಾಫಿ ಡೇ ತಂಡ ಕೂಡ ಹಾಗೆ ಬಹಳ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾರೆ। ಆದರೆ ಸ್ವಲ್ಪ ಹೌದು ಅದು ಸ್ವಲ್ಪ ಸಮಸ್ಯೆ ಆಗಿದೆ। ಇವಾಗ ಸಿಗ್ತದೆ ಅವರಿಗೆ, ಈ ಪಂದ್ಯಾಟದಲ್ಲಿ ಮಜ್ಜಿಗೆಯನ್ನು ಸ್ವಲ್ಪ ಕುಡಿದಿದ್ದಾರೆ, ಆದ್ದರಿಂದ ಈ ಮ್ಯಾಚ್ನ